ಅಲ್ಲಿ ಕೆಲಸ ಮಾಡತಕ್ಕಂತ ಅವಕಾಶ ದೊರಕುತ್ತೆ. ಆ ಸಂಸ್ಥೆಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಾವು ರಾಜಕೀಯವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿ, ಆದ್ರಿಂದ ರಾಜಕೀಯದ ಕೊಡುಗೆ ಹೇಳಿದ್ರು ನಮ್ಮ ಸೌದಿಯವರವೆಲ್ಲ ರಾಜಕಾರಣಿಗಳು ನಾವು ಇಲ್ಲಿಂದ ಬೆಳೆದಿದ್ದೇವೆ ಅಂತಕ್ಕಂತ ಮಾತನ್ನು ಅವರು ಕೂಡ ವ್ಯಕ್ತಪಡಿಸಿದ್ರು. ನನಗಂತೂ ಸಹಕಾರಿ ಆಂದೋಲನದ ದೊಡ್ಡ ಕೊಡುಗೆನೇ ಇದೆ. ನಾನು ಸಹಕಾರಿ ಆಂದೋಲನಕ್ಕೆ ಸದಾ ಕಾಲ ರೂಢಿಯಾಗಿ ಇರಬೇಕು. ಇನ್ನು ಎಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಕೂಡ ನೀವು ಕೊಟ್ಟಿರ್ತಕ್ಕಂಥ ಗೌರವ ಸ್ಥಾನಮಾನಗಳಿಗೆ ನಾನು ಆ ಒಂದು ಋಣವನ್ನು ತೀರಿಸಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಅಂತಕ್ಕಂಥ ಮಾತನ್ನು ನಾನು ವಿಧಾನಸಭೆಯಲ್ಲೂ ಕೂಡ ವ್ಯಕ್ತಪಡಿಸಿದ್ದೇನೆ, ಇಲ್ಲಿನೂ ಕೂಡ ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಸಹಕಾರಿ ಆಂದೋಲನದಲ್ಲಿ ಪ್ರಾಮಾಣಿಕವಾಗಿ ನಾವು ಜನಪರವಾಗಿ ಕೆಲಸ ಮಾಡಿದ್ರೆ ನಮಗೆ ಜನರ ಆಶೀರ್ವಾದದಿಂದ ನಾವು ಯಾವ ಹಂತಕ್ಕೆ ಬೇಕಾದರೂ ಬೆಳಿಬಹುದು ಅಂತಕ್ಕಂಥದ್ದಕ್ಕೆ ನಾನೇ ಉದಾಹರಣೆ ಅಂತೇಳಿ ಹೇಳಲಿಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ. ಮತ್ತು ಇಂದಿನ ಸತ್ತಿನ ವ್ಯವಸ್ಥೆ ದಿನೇ ದಿನೇ ಅದು ಕುಸಿತ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕಳೆದ ವರ್ಷ ನಾವು ಈ ಒಂದು ಸಹಕಾರ ಸಂಸ್ಥೆಗಳ ಮೂಲಕ ಪಿಕೆಟಿಎಸ್ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಇವರೆಲ್ಲ ಒಟ್ಟಾರೆ ಸೇರಿ ಸುಮಾರು 25,000 ಕೋಟಿಗೂ ಕೂಡ ನಾವು ಅಲ್ಪಾವಧಿ ಸಾಲಗಳನ್ನು ಶೂನ್ಯ ಬಡ್ಡಿನಲ್ಲಿ ನಾವು ವಿತರಣೆ ಮಾಡಿದ್ದು. ಈ ವರ್ಷ